ಕೊಪ್ಪಳ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಗೆ ನಿಗದಿಪಡಿಸಿದ್ದ ಎರೆಹುಳು ತೊಟ್ಟಿ ನಿರ್ಮಾಣದ ಗುರಿಯನ್ನು ಮೀರಿ ಅಧಿಕ ಎರೆಹುಳು ಘಟಕಗಳನ್ನು ಸ್ಥಾಪಿಸಿಕೊಳ್ಳುವ ಮೂಲಕ ಗೊಂಡವಾಳ ಗ್ರಾಮ ಪಂಚಾಯಿತಿ ರೈತರು ಇತರರಿಗೆ ಮಾದರಿಯಾಗಿದ್ದಾರೆ ಸಾವಯವ ಕೃಷಿ ಕೈಗೊಂಡು ರಾಸಾಯನಿಕ ಹಾಗೂ ವಿಷಮುಕ್ತ ಆಹಾರ ನೀಡುವ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ನಾವು ಪಂಚಾಯ ಹನುಮಂತಪ್ಪ ಕುಂಬಾರ ಪಂಚಾಯಿತಿಯಿಂದ ಎರೆಹುಳು ತೊಟ್ಟಿ ನಿರ್ಮಿಸಿಕೊಟ್ಟಿರುವುದು ಬಹಳ ಅನುಕೂಲವಾಗಿದೆ ರಾಸಾಯನಿಕ ಪದಾರ್ಥಗಳನ್ನು ಬಳಸದೆ ಕಬ್ಬು ಪೇರಲೆ ಮೆಣಸಿನಕಾಯಿ ಬಾಳೆ ಕೃಷಿ ಮಾಡುತ್ತಿದ್ದೇವೆ ರಾಸಾಯನಿಕ ಮುಕ್ತವಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಜನರು ಇಷ್ಟಪಟ್ಟು ಕೊಂಡುಕೊಳ್ಳುತ್ತಿದ್ದಾರೆ ಎಂದರು ಏನ ಜೀವೃತ ಮಾಡ್ತಾರೆ ಆ ಟೈಪ್ ನಾವು ಮಾಡಿಕೊಂಡ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ ಹಾಕ್ತೀವಿ ಕಬ್ಬು ಹಾಕಿದೀವಿ ಬಾಳೆ ಹಾಕಿದೀವಿ ಒಳ್ಳೆ ಪ್ಯಾರ್ಲಿ ರೀ ಒಳ್ಳೆ ಈಗ ಬದ್ನಿ ಪದ್ನಿಗೆ ಹಾಕ್ಬೇಕಂತ ಒಂದು ವಿಚಾರ ಐತ್ರಿ ಎರೆಹುಳು ಘಟಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀ ದೇವಿ ಛಲವಾದಿ ಮನ್ರೇಗಾ ಯೋಜನೆಯಡಿ ಎರೆಹುಳು ಘಟಕ ಸೇರಿದಂತೆ ಇನ್ನಿತರ ಯೋಜನೆಗಳ ಲಾಭವನ್ನು ರೈತರು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮೇಲಾಧಿಕಾರಿಗಳ ಬೆಂಬಲದೊಂದಿಗೆ ರೈತರಿಗೆ ಯೋಜನೆ ತಲುಪಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ನಮ್ಮಲ್ಲೇ ಆಗಿದ್ದು ಗೊಂಡಾಳ ಗ್ರಾಮ ಪಂಚಾಯತ್ ಒಂದು ಹೆಮ್ಮೆಯಿಂದ ಹೇಳ್ಕೊಬೇಕೇನಂದ್ರೆ ನನಗೆ ತೊಂಬತ್ತೆಂಟು ಎರಳು ಘಟಕ ವೈಯಕ್ತಿಕವಾಗಿ ರೈತರು ಮಾಡ್ಕೊಂಡಿದ್ದಾರೆ ಆದ್ದರಿಂದ ತುಂಬಾ ಖುಷಿ ಆಗುತ್ತೆ ಈ ವಿಷಯ ನಾನು ಹೇಳ್ಕೊಳಕ ತುಂಬಾ ಹೆಮ್ಮೆ ಪಡ್ತೀನಿ ಕೊಪ್ಪಳ ತಾಲೂಕು ಪಂಚಾಯತ್ ಯೋಜನಾ ಸಂಯೋಜಕ ದೇವರಾಜ ಪತ್ತಾರ ಪ್ರತಿ ಗ್ರಾಮ ಪಂಚಾಯತಿಗೆ ಮೂವತ್ತು ಎರೆಹುಳು ಘಟಕ ಸ್ಥಾಪನೆಯ ಗುರಿ ನೀಡಲಾಗಿತ್ತು ಆದರೆ ಗೊಂಡವಾಳ ವ್ಯಾಪ್ತಿಯಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಅಂದಾಜು ನೂರು ಎರೆಹುಳು ತೊಟ್ಟಿ ನಿರ್ಮಿಸಲಾಗಿದೆ ಈ ಮೂಲಕ ಇಲ್ಲಿನ ರೈತರು ಯೋಜನೆಯ ಲಾಭವನ್ನು ಯಶಸ್ವಿಯಾಗಿ ಪಡೆದುಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಮಟ್ಟದ ರೈತರು ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡ್ರ ಅಂತೇಳಿ ಹೇಳಕ್ಕೆ ವ್ಯಕ್ತಪಡಿಸ್ತಾರೆ